ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ವೇಮಗಲ್ನಲ್ಲಿ ಹೋಬಳಿ ಮಟ್ಟದ ಸರ್ಕಾರಿ ಶಾಲಾ ಮಕ್ಕಳ ಕ್ರೀಡಾಕೂಟ. ವಾರ್ತೆಗಳ ವಿವರ. ಕೋಲಾರ ತಾಲೂಕು ವೇಮಗಲ್ನಲ್ಲಿರುವ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಆವರಣದಲ್ಲಿ ಮದ್ದೇರಿ, ಮೆಡಿಯಾಳ, ಕಾಡಹಳ್ಳಿ, ಕುರುಗಲ್, ಬೆಳ್ಮಾರ್ನಹಳ್ಳಿ ಕ್ಲಸ್ಟರ್ನ ಕ್ಯಾನ್ಲೂರು ಮತ್ತು ವೇಮಗಲ್ನ ಹೋಬಳಿ ಮಟ್ಟದ ಸರ್ಕಾರಿ ಶಾಲಾ ಮಕ್ಕಳ ಕ್ರೀಡಾಕೂಟವನ್ನು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ 15 ಪ್ರೌಢಶಾಲೆಗಳು, 32 ಕಿರಿಯ ಪ್ರಾಥಮಿಕ ಶಾಲೆಗಳು ಹಾಗೂ 100 ಶಿಕ್ಷಕರನ್ನು ಒಳಗೊಂಡಂತೆ 1000 ಮಕ್ಕಳು ಕ್ರೀಡೆಗಳಲ್ಲಿ ಭಾಗವಹಿಸಿದರು. ECOರವರಾದ ಟಿ ಬೈರಾರೆಡ್ಡಿರವರು ಶಾಲೆಗೆ ಆಗಮಿಸಿ ಕ್ರೀಡೆಗಳಲ್ಲಿ ಭಾಗವಹಿಸಿದ ಮಕ್ಕಳಲ್ಲಿ ಸ್ಫೂರ್ತಿ ತುಂಬಿದರು ಹಾಗೂ ಕ್ರೀಡಾಕೂಟದಲ್ಲಿ ಹಾಜರಿದ ಶಿಕ್ಷಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ECOರಾದ ಟಿ ಬೈರಾರೆಡ್ಡಿಯವರು, ನಾನು ಶಿಕ್ಷಣಕ್ಕೆ ಕ್ರೀಡೆಗಳಲ್ಲಿ ಹೆಚ್ಚು ಒತ್ತು ನೀಡುತ್ತಿದ್ದು ಮಕ್ಕಳು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢರಾಗಿ ಬೆಳೆಯಲು, ಆರೋಗ್ಯವಂತರಾಗಿರಲು ಕ್ರೀಡೆಗಳನ್ನು ಶಾಲೆಗಳಲ್ಲಿ ನಡೆಸಿದರೆ ಹೆಚ್ಚು ಸ್ಫೂರ್ತಿ ನೀಡದಂತಾಗುತ್ತದೆ. ಆರೋಗ್ಯವಂತರಾಗಿರಬೇಕಾದರೆ ನಾವು ಕೂಡ ಕ್ರೀಡೆ ಹಾಗೂ ವ್ಯಾಯಾಮಗಳಲ್ಲಿ ಮಾಡಬೇಕು ಎಂದು ತಿಳಿಸಿದರು. ಕ್ರೀಡಾ ಕಾರ್ಯದರ್ಶಿಯರಾದ ಎಚ್ ಮುನಿರಾಜು, ವೇಮಗಲ್ ಕಿರಿಯ ಶಾಲೆಯ ಮುಖ್ಯೋಪಾಧ್ಯಾಯರಾದ ವೆಂಕಟೇಶಪ್ಪ, ಕರ್ನಾಟಕ ಪಬ್ಲಿಕ್ ಶಾಲೆಯ ಓ ಮಲ್ಲಿಕಾರ್ಜುನ್, ದೈಹಿಕ ಶಿಕ್ಷಕರಾದ ಎಂ ವೆಂಕಟೇಶ್, ದೈಹಿಕ ಶಿಕ್ಷಕಿಯರಾದ ಬೆಳ್ಮಾರ್ನಹಳ್ಳಿ ಅಂಬಿಕಾ ಸಂಗಮ್ಮ, ಶಿಕ್ಷಕರಾದ ಎಸ್ ವೇಣುಗೋಪಾಲ್, ರಾಮಾಂಜಪ್ಪ, ದೈಹಿಕ ಶಿಕ್ಷಕರಾದ ಆನಂದ್, ಇನ್ನೂ ಅನೇಕ ಶಿಕ್ಷಕರು ಭಾಗವಹಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದರು. ನಿಧಾನವಾಗಿ ಬನ್ನಿ, ನುಗ್ಗು ನುಗ್ಗು ಆಗ್ತಾ ಇದೆ, ನಿಧಾನವಾಗಿ. ಅವ್ರದ್ದು ಬರ್ತದೆ ಕ್ರೀಡಾ ಸ್ಪೋರ್ಟ್ಸ್ ಎಲ್ಲ ಅವ್ರದ್ದು. ಹಾ, ವೆಂಕಟೇಶ್. ಸರ್ ಇದ್ರೆ ಸರಿ, ನಾನು ಈಗ
ಗುಂಪಾಟಗಳನ್ನು ನಡೆಸಿಕೊಟ್ರು. ಎರಡು ದಿನ ಎಲ್ಲ ಮುಗಿಸ್ಕೊಂಡು ಈ ದಿನ ಮೂರನೇ ದಿನ ಅಂದರೆ 19/7/2022 ಈ ದಿನ ಮೂರನೇ ದಿನದ ಮೇಲಾಟಗಳನ್ನು ಈ ಒಂದು ಬೆಂಗಲ್ಲು ಹೆಡ್ ಕ್ವಾರ್ಟರಲ್ಲಿ ಇರೋದ್ರಿಂದ ಇಲ್ಲಿ ಮೇಲಾಟಗಳನ್ನು ನಡೆಸ್ತಾ ಇದ್ದಾರೆ. ಈ ದಿನ ಸುಮಾರು ಎಲ್ಲ ಹೋಬಳಿ ಎಲ್ಲ ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಪ್ರೌಢಶಾಲೆಯ ಮಕ್ಕಳು ಹಾಜರಾಗಿ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕ್ರೀಡಾಕೂಟಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ನೀರಿನ ವ್ಯವಸ್ಥೆ ಆಗಿರ್ಬೋದು ಮಕ್ಕಳಿಗೆ ಎಲ್ಲ ಸೌಕರ್ಯಗಳನ್ನು ಮಾಡಿದ್ದೀರಿ. ಮತ್ತು ನಮ್ಮ ಹೋಬಳಿಯ PCO ಆದಂಥ ಟಿ ಬೈರೆಡ್ಡಿ ಸರ್ ಅವರು ನಮ್ಮೆಲ್ಲ ಶಿಕ್ಷಕರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ ಸಹ ತೃಪ್ತಿಪಡಿಸಿದ್ದಾರೆ. ಅವರಿಗೆ ನಮ್ಮ ಈ ಒಂದು ಕ್ರೀಡಾಕೂಟದ ಪರವಾಗಿ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿ ಇವರ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ನಾವು ಈ ದಿನ ಕೇಳಿದಂತ ಇದ್ದೀರಿ ಸರ್. ಪರ್ವೀಜ್ ಅಹಮದ್.